Hey guys, welcome to EasyTech Kannada YouTube channel. ವೀಕ್ಷಕರೇ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಕೇಳಲಾಗುವ ಸಂಭವನೀಯ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಈ ವಿಡಿಯೋಗಳ ಸಂಚಿಕೆಯಲ್ಲಿ ಮಾಡ್ತಾ ಇದ್ದೆ. ಹಾಗೆ ಇದರಲ್ಲಿ ನಾನು ಹೇಳಲಾಗತಕ್ಕಂತ ಪ್ರಶ್ನೆಗಳು ಸಾಮಾನ್ಯವಾಗಿ PSI, ಪೊಲೀಸ್ ಕಾನ್ಸ್ಟೇಬಲ್, ಸಿ ಗ್ರೂಪ್, SDA, FDA ಮುಂತಾದ ಪರೀಕ್ಷೆಗಳಿಗೆ ಅನುಕೂಲ ಆಗುವಂತ ಸಾಧ್ಯತೆ ಇದೆ. ಸೋ ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆಯಲ್ಲಿ ಇರತಕ್ಕಂತವರು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿದರೆ ಇದರ ಲಾಭವನ್ನ ಪಡೆಯಬಹುದು. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮುಖಾಂತರ ಮುಂದೆ ಬರ್ತಕ್ಕಂತ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯಿನ್ ಆಗಿ, ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತಾನೆ. ಸ್ನೇಹಿತರೆ, ನಮ್ಮ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರ ವ್ಯಾಪ್ತಿಯನ್ನು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಟ್ಟಿಗಳು ಇತ್ತು. ಈ ಎರಡು ಸರ್ಕಾರದ್ದು ಕೂಡ ಸಮವರ್ತಿ ಪಟ್ಟಿಯಲ್ಲಿದೆ. ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಅಂತ ಇದೆ. ಇಂದು ಪ್ರಸ್ತುತ 100 ವಿಷಯಗಳು ಈ ಯೂನಿಯನ್ ಪಟ್ಟಿಯಲ್ಲಿವೆ. ಹಾಗೆ 61 ವಿಷಯಗಳು ರಾಜ್ಯ ಪಟ್ಟಿಯಲ್ಲಿದೆ ಮತ್ತು 52 ವಿಷಯಗಳು ಸಮವರ್ತಿ ಪಟ್ಟಿಯಲ್ಲಿವೆ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ತುಂಬ ಸುಲಭ. ಕೃಷಿ ಮಾರುಕಟ್ಟೆ ಯಾವ ಪಟ್ಟಿಯಲ್ಲಿದೆ ಅನ್ನುವಂಥದ್ದು. ಇದಕ್ಕೆ ರಾಜ್ಯ ಪಟ್ಟಿ, ಸಾಮಾನ್ಯವಾಗಿ ಕೃಷಿ ಮಾರುಕಟ್ಟೆ ಅಥವಾ APMC ಎಲ್ಲ ಕೂಡ ಈ ರಾಜ್ಯ ಪಟ್ಟಿಯ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸ್ಮಾರ್ಟ್ ಆಫ್ ಇಂಡಿಯಾ ಯೋಜನೆಯನ್ನು ಯಾವ ವರ್ಷ ಪ್ರಾರಂಭಿಸಲಾಯಿತು ಅನ್ನುವಂಥದ್ದು. ಸೊ ಇದಕ್ಕೆ ಉತ್ತರ 2016ರಲ್ಲಿ ಸ್ಮಾರ್ಟ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಯೋಜನೆಯನ್ನು ಸ್ಥಾಪನೆ ಮಾಡಲಾಯಿತು. ಮತ್ತೊಂದು ಪ್ರಶ್ನೆ, ಯಾರನ್ನು ಆಧುನಿಕ ಭಾರತದ ನಿರ್ಮಾಪಕ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ ಅಂತ. 4 ಆಯ್ಕೆಗಳಿದೆ. MG ರಾನಡೆ, ಮಹಾತ್ಮ ಗಾಂಧಿ, ಕೇಶವ ಚಂದ್ರು ಸೇನ್, ರಾಜಾರಾಮ್ ಮೋಹನ್ ರಾಯ್. ಈ 4 ಆಯ್ಕೆಗಳಲ್ಲಿ ಉತ್ತರ ರಾಜಾರಾಮ್ ಮೋಹನ್ ರಾಯ್. ಇವರನ್ನು ಭಾರತದ ಆಧುನಿಕ ನಿರ್ಮಾಪಕ ಅಂತ ಕರೆಯಲಾಗುತ್ತೆ. ನವೋದಯದ ಹರಿಕಾರ ಅಂತಲೂ ಕರೆಯಲಾಗುತ್ತೆ. ಬ್ರಹ್ಮ ಸಮಾಜ ಅನ್ನುವಂಥ ಒಂದು ಸಂಘವನ್ನು 1828ರಲ್ಲಿ ಸ್ಥಾಪನೆ ಮಾಡುವ ಮೂಲಕ ಸಾಮಾಜಿಕ ಧಾರ್ಮಿಕ ಚಳುವಳಿಗೆ ಇವರು ಬೆಂಬಲವನ್ನು ಕೊಟ್ಟು ಹಲವಾರು ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರ ಬ್ರಿಟಿಷರ ಜೊತೆ ಕೈ ಜೋಡಿಸಿ ಅಂಥವುಗಳನ್ನು ನಿರ್ಮೂಲನೆ ಮಾಡುವಲ್ಲಿ ಕೂಡ ಯಶಸ್ವಿ ಆಗ್ತಾರೆ. ಉದಾಹರಣೆಗೆ ಸತಿ ಸಹಗಮನ ಪದ್ಧತಿ ಇತ್ತು, ಅದನ್ನು ನಿಷೇಧ ಮಾಡುವಲ್ಲಿ ಇವರು ಪಾತ್ರ ದೊಡ್ಡದಿದೆ ಅಂತಲೇ ಹೇಳಬಹುದು. ಮತ್ತೊಂದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ 1861ರಲ್ಲಿ ಇಂಡಿಯನ್ ಮಿರರ್ ಪತ್ರಿಕೆ ಸಂಪಾದಿಸಿ ಪ್ರಕಟಿಸಿದವರು ಯಾರು? ಅಮಿತಾವ್ ಘೋಷ್, ರವೀಂದ್ರನಾಥ್ ಟ್ಯಾಗೋರ್, ಸುಮಿತ್ ಗಂಗೋಲಿ, ಮೋಹನ್ ಘೋಷ್ ಮತ್ತು ದೇವೇಂದ್ರನಾಥ್ ಟ್ಯಾಗೋರ್ ಅನ್ನುವಂಥ ಆಪ್ಷನ್ಸ್ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೋಹನ್ ಘೋಷ್ ಮತ್ತು ದೇವೇಂದ್ರನಾಥ್ ಟ್ಯಾಗೋರ್. ಮತ್ತೊಂದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾರು ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ? ಬಸವಾನ್ ಸಿಂಗ್, ಸುಬೋಧ್ ಬ್ಯಾನರ್ಜಿ, ಲಾಲಾ ಲಜಪತ್ ರಾಯ್, ಅಶೋಕ್ ಮೆಹ್ತಾ. 4 ಆಪ್ಷನ್ಗಳಲ್ಲಿ ಉತ್ತರ ಲಾಲಾ ಲಜಪತ್ ರಾಯ್ ಅವರು ಈ ಒಂದು ಅಖಿಲ ಭಾರತ ಅಂದರೆ ಆಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಭಾರತದ ವಿಭಜನೆಯ ವಿರುದ್ಧ ಜುಲೈ 3, 1947ರಂದು ಯಾವ ಪಕ್ಷವು ಕಪ್ಪು ದಿನವನ್ನು ಆಚರಣೆ ಮಾಡಿತು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಫಾರ್ವರ್ಡ್ ಬ್ಲಾಕ್, ಹಿಂದೂ ಮಹಾಸಭಾ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತ. ಉತ್ತರ ಹಿಂದೂ ಮಹಾಸಭಾ ಭಾರತದ ವಿಭಜನೆಯನ್ನು ತೀವ್ರವಾಗಿ ವಿರೋಧ ಮಾಡಿ ಬ್ಲ್ಯಾಕ್ ಡೇಯನ್ನು ಆಚರಣೆ ಮಾಡುತ್ತೆ. ದಿನಾಂಕ ಜುಲೈ 3, 1947ರಂದು. ಸ್ವದೇಶಿಯ ನಿರ್ಣಯವನ್ನು ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಅಂಗೀಕರಿಸಲಾಯಿತು? ಆಯ್ಕೆಗಳು ಈ ರೀತಿ ಇದೆ: 1903ರ ಮದ್ರಾಸ್ ಅಧಿವೇಶನ, 1904ರ ಬಾಂಬೆ ಅಧಿವೇಶನ, 1905ರ ಬನಾರಸ್ ಅಧಿವೇಶನ, 1906ರ ಕಲ್ಕತ್ತಾ ಅಧಿವೇಶನ. ಇದಕ್ಕೆ ಉತ್ತರ 1906ರಲ್ಲಿ ಕಲ್ಕತ್ತಾ ಅಧಿವೇಶನದಲ್ಲಿ ಈ ರೀತಿಯ ಸ್ವದೇಶಿ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು. ಸೊ ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತ್ತು ದಾದಾಬಾಯಿ ನವರೋಜಿಯವರು. ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸ್ವದೇಶಿ ನಿರ್ಣಯವನ್ನು ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ತೆಗೆದುಕೊಳ್ಳಲಾಗುತ್ತೆ. ಮತ್ತೊಂದು ಪ್ರಶ್ನೆ ಇದೆ, ಈ ಕೆಳಗಿನವುಗಳಲ್ಲಿ ಯಾರು ಬಂಗಾಳದಲ್ಲಿ ಮುಸ್ಲಿಂ ನವೋದಯದ ಪಿತಾಮಹ ಎಂದು ಕರೆಯುತ್ತಾರೆ? ಸೈಯದ್ ಅಹಮದ್ ಖಾನ್, ಅಮೀರ್ ಅಲಿ, ನವಾಬ್ ಅಬುಲ್ ಲತೀಫ್ ಖಾನ್, ನವಾಬ್ ಸಮೀವುಲ್ಲಾ ಖಾನ್ ಅಂತ. ಇಲ್ಲಿ 4 ಆಯ್ಕೆಗಳಲ್ಲಿ ಉತ್ತರ ನವಾಬ್ ಅಬುಲ್ ಲತೀಫ್ ಖಾನ್. ಮತ್ತೊಂದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾರು ಅಫ್ಘಾನಿಸ್ತಾನದ ಅಮೀರ್ನಾಗಿದ್ದಾಗ ಡ್ಯುರೆಂಡ್ ಲೈನ್ ಅನ್ನು ಗುರುತಿಸಲಾಯಿತು? ದೋಸ್ ಮಹಮ್ಮದ್, ಅಕ್ಬರ್ ಖಾನ್, ಅಬ್ದುಲ್ ರೆಹಮಾನ್, ಹಬೀಬುಲ್ಲಾ. 4 ಆಯ್ಕೆಗಳಲ್ಲಿ ಉತ್ತರ ಅಬ್ದುಲ್ ರೆಹಮಾನ್ ಸಮಯದಲ್ಲಿ. ಸೊ ಅಮೀರನಾಗಿದ್ದಾಗ ಡ್ಯುರಾಂಡ್ ಲೈನ್ ಅನ್ನು ಎಳೆಯಲಾಯಿತು. ಅಂದರೆ ಡ್ಯುರಾಂಡ್ ಲೈನ್ ಒಂದು ಕಾಲ್ಪನಿಕ ಲೈನ್, ಅದು ಭಾರತ ಮತ್ತು ಅಫ್ಘಾನಿಸ್ತಾನವನ್ನು ಡಿವೈಡ್ ಮಾಡ್ತಕ್ಕಂಥ ಒಂದು ಲೈನ್ ಕೂಡ ಆಗುತ್ತೆ. 10ನೆಯ ಪ್ರಶ್ನೆ, ಹಿಂದೂ ಮಹಾಸಭಾವನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು? 1915ರಲ್ಲಿ. ನೀವು ಗಮನಿಸಬೇಕು, ಮುಸ್ಲಿಂ ಲೀಗ್ ಬಂದಿದ್ದು 1905 ಮತ್ತು 1906ರಲ್ಲಿ. 1915ರಲ್ಲಿ ಹಿಂದೂ ಮಹಾಸಭಾ ಅಸ್ತಿತ್ವಕ್ಕೆ ಬರುತ್ತೆ. 1857ರ ದಂಗೆಯ ಸಮಯದಲ್ಲಿ ದೆಹಲಿಯ ಕೆಳಗಿನ ಬ್ರಿಟಿಷ್ ಅಧಿಕಾರಿಗಳಲ್ಲಿ ಯಾರು ಕೊಲ್ಲಲ್ಪಟ್ಟರು ಅಂತ 4 ಆಯ್ಕೆಗಳಿದೆ. ಕರ್ನಲ್ ರಿಪ್ಲೆ ಸರಿಯಾಗಿರ್ತಕ್ಕಂಥ ಉತ್ತರ. ಮತ್ತೊಂದು ಪ್ರಶ್ನೆ, ಕೆಳಗಿನವರಲ್ಲಿ 23ನೇ ಜೈನ ತೀರ್ಥಂಕರ ಯಾರು? ನೇಮಿನಾಥ, ಮಹಾವೀರ, ಪಾರ್ಶ್ವನಾಥ, ಮಲ್ಲಿನಾಥ ಅಂತ 4 ಆಯ್ಕೆಗಳು ಇವೆ. ಇಲ್ಲಿ ತೀರ್ಥಂಕರರಿಂದ ಜೈನ ಧರ್ಮ ರೂಪಿತವಾಯಿತು ಅಂತಲೇ ಹೇಳಬಹುದು. ಪಾರ್ಶ್ವನಾಥ 23ನೇ ತೀರ್ಥಂಕರ, ಹಾಗೆ 24ನೇ ತೀರ್ಥಂಕರ ಅಂತಂದರೆ ಮಹಾವೀರ ಅಂತ ಕರೆಯಲಾಗುತ್ತೆ. 13ನೆಯ ಪ್ರಶ್ನೆ, ಮೌರ್ಯ ಸಿಂಹಾಸನವನ್ನು ಏರುವ ಮೊದಲು ಅಶೋಕ ಈ ಕೆಳಗಿನ ಯಾವ ವೈಸ್ರಾಯ್ ಆಗಿದ್ದನು? ತಕ್ಷಶಿಲಾ, ಉಜ್ಜಯಿನಿ, ಪಾಟಲಿಪುತ್ರ, ಕಾಂಧಾರ್. ಸೊ ಇಲ್ಲಿ ನಾವು ಮೌರ್ಯ ಸಿಂಹಾಸನವನ್ನು ಏರ್ತಾ ಇರುವಂತಹ ಸಂದರ್ಭದಲ್ಲಿ ಮೌರ್ಯ ವಂಶದ ಬಿಂದುಸಾರನಿಗೆ ಅಶೋಕ ಮತ್ತು ಸುಶೀಮ ಅನ್ನುವಂಥ ಇಬ್ಬರು ಪುತ್ರರು. ಅದರಲ್ಲಿ ಮೊದಲು ಉಜ್ಜಯಿನಿಯಲ್ಲಿ ಅಶೋಕ ಆಳ್ವಿಕೆಯನ್ನು ಮಾಡ್ತಾ ಇದ್ದ, ಆದರೆ ಸುಶೀಮ ತಕ್ಷಶಿಲದಲ್ಲಿ ರಾಜ್ಯಪಾಲನಾಗಿದ್ದ. ತಕ್ಷಶಿಲದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ, ಜನದಂಗೆ ಆಗುತ್ತೆ, ಅದನ್ನು ಅಡಗಿಸುವಲ್ಲಿ ಸುಶೀಮ ವಿಫಲನಾಗ್ತಾನೆ. ಆಗ ಅಶೋಕ ತನ್ನ ಸೈನ್ಯವನ್ನು ತೆಗೆದುಕೊಂಡೋಗಿ ತಕ್ಷಶಿಲದಲ್ಲಿ ಇದ್ದಿದ್ದಂಥ ದಂಗೆಯನ್ನು ಹತ್ತಿಕ್ತಾನೆ. ಹಾಗಾಗಿ ತಕ್ಷಶಿಲದ ವೈಸ್ರಾಯಾಗಿ ನಂತರ ನೇಮಕ ಆಗ್ತಾನೆ. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ತಕ್ಷಶಿಲ. ಮತ್ತೊಂದು ಪ್ರಶ್ನೆ, ಪ್ರಪಂಚದ ಅತಿದೊಡ್ಡ ಮಹಾಕಾವ್ಯ ಯಾವುದು ಅಂತ? ಮಹಾಭಾರತ ಪ್ರಪಂಚದ ಅತಿದೊಡ್ಡ ಮಹಾಕಾವ್ಯ ಎನಿಸಿದೆ. ನಾಸಿಕ್ ಶಾಸನದಲ್ಲಿ ಯಾವ ಆಡಳಿತಗಾರನ ಸಾಧನೆಗಳನ್ನು ದಾಖಲಿಸಲಾಗಿದೆ? ಇದಕ್ಕೆ ಶಾತವಾಹನರ ಪ್ರಮುಖ ದೊರೆ ಗೌತಮಿಪುತ್ರ ಶಾತಕರ್ಣಿಯ ಸಾಧನೆಗಳನ್ನು ಈ ಒಂದು ನಾಸಿಕ್ ಶಾಸನದಲ್ಲಿ ವರ್ಣಿಸಲಾಗಿದೆ. ಭಾರತದಲ್ಲಿ ಕುಶಾನ ಸಾಮ್ರಾಜ್ಯದ ಸ್ಥಾಪಕರು ಯಾರು? ವಿಮಾ ಕಾಡ್ಫಿಸಸ್, ಕುಜಲ್ ಕಾಡ್ಫಿಸಸ್, ಕಾನಿಷ್ಕ, ವಸುದೇವ. ಇದಕ್ಕೆ ಕುಜಲ್ ಕಾಡ್ಫಿಸಸ್ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಚಂದೇಲ ರಾಜರು ಈ ಕೆಳಗಿನ ಯಾವ ದೇವಸ್ಥಾನಗಳಿಗೆ ಸಂಬಂಧಿಸಿದ್ದಾರೆ ಅಂತ? ಸಾಮಾನ್ಯವಾಗಿ ಮಧ್ಯಪ್ರದೇಶದ ಭಾಗದಲ್ಲಿ ಬರ್ತಕ್ಕಂಥ ಖಜುರಾಹ ಏನಿದೆಯಲ್ಲ ದೇವಾಲಯದ ಸಮುಚ್ಚಯ, ಅದು ಚಂದೇಲ ರಾಜರು ಕಟ್ಟಿಸಿರ್ತಕ್ಕಂಥದ್ದು. ಹಾಗಾಗಿ ಖಜುರಾಹ ಕರೆಕ್ಟ್ ಆನ್ಸರ್. ಯಾವ ರಾಜನಿಗೆ ಕವಿರಾಜ ಅಥವಾ ಕವಿಗಳ ರಾಜ ಎಂಬ ಬಿರುದು ಇತ್ತು? ಇಲ್ಲಿ ಸಮುದ್ರಗುಪ್ತ ಸ್ಪಷ್ಟವಾಗಿರ್ತಕ್ಕಂಥ ಆನ್ಸರ್. ಈತ ಒಬ್ಬ ದೊಡ್ಡ ದಿಗ್ವಿಜಯಕಾರನಾಗಿರಬಹುದು, ಆದರೆ ಸಂಗೀತ ಪ್ರಿಯನಾಗಿದ್ದ. ಈತ ಅಚ್ಚು ಹಾಕಿಸಿರ್ತಕ್ಕಂತಹ ನಾಣ್ಯಗಳಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳ ಚಿತ್ರ ಇದೆ. ಅದರ ಆಧಾರದ ಮೇಲೆ ಈತನನ್ನು ಕವಿರಾಜ ಅಂತೇಳಿ ವರ್ಣಿಸಲಾಗಿದೆ. ಮೌರ್ಯ ಸಾಮ್ರಾಜ್ಯದ ಅವನತಿಯ ನಂತರ ಈ ದೇಶದಲ್ಲಿ ಯಾವ ರಾಜವಂಶವು ಶಾಂತಿಯನ್ನು ಸ್ಥಾಪಿಸಿತು? ಪಲ್ಲವರು, ಚೋಳರು, ಶಾತವಾಹನರು, ವಾಕಟಕರು ಅಂತ ಇದೆ. ಫಸ್ಟ್ ಡೆಕ್ಕನ್ ಎಂಪೈರ್ ಅಥವಾ ಸ್ಟೇಟ್ ಅಂತಲೇ ಕರಿತೀವಿ ಇದನ್ನು. ಶಾತವಾಹನರು ಮೌರ್ಯರ ನಂತರ ದಕ್ಷಿಣ ಭಾರತವನ್ನು ಕೇಂದ್ರವಾಗಿಟ್ಟುಕೊಂಡು ಆಳ್ವಿಕೆಗೆ ಬರ್ತಾರೆ. ಈ ಕೆಳಗಿನ ಯಾವ ಹರಪ್ಪ ತಾಣದಲ್ಲಿ ಇಂಕ್ ಪಾಟ್ ಪತ್ತೆಯಾಗಿದೆ? ಇದಕ್ಕೆ ಉತ್ತರ ಚಾನುದರದಲ್ಲಿ ಇಂಥ ಒಂದು ಇಂಕ್ ಪಾಟ್ ಪತ್ತೆಯಾಗಿದೆ. ದಕ್ಷಿಣ ಅಮೆರಿಕದ ದೊಡ್ಡ ಆಳವಾದ ಸರೋವರ ಟಿಟಿಕಾಕ ಯಾವ 2 ದೇಶಗಳ ಗಡಿಯಲ್ಲಿ ಇದೆ? ಟಿಟಿಕಾಕಾ ಅನ್ನುವಂಥ ಒಂದು ಸರೋವರ ಬೊಲಿವಿಯಾ ಮತ್ತು ಪೆರು ಈ ದೇಶಗಳ ಗಡಿ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸರೋವರವಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಕೆಲವೊಂದು ಪ್ರಶ್ನೆಗಳನ್ನು ತಯಾರು ಮಾಡಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಇದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಪ್ರಶ್ನೆಗಳನ್ನು ಹೊತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.